ಕೋವಿಡ್ ಕಾರಣದಿಂದಲೋ ಏನೋ ದೂರದ ಕಾನ್ವೆಂಟ್ ಗೆ ಕಳಿಸುತ್ತಿದ್ದ ಪಾಲಕರೆಲ್ಲ ಇದೀಗ ತಮ್ಮ ನಿರ್ಧಾರವನ್ನ ಬದಲಿಸಿ ಮನೆಯ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕರೆದೊಯ್ಯುತ್ತಿದ್ದಾರೆ ಇದಕ್ಕೆ ಹೊಂದಿಕೊಂಡು ಸರ್ಕಾರಿ ಶಾಲೆಗಳು ಹೊಸತನವನ್ನ ಪಡೆಯಲು ಪ್ರಯತ್ನ ನಡೆಸಿವೆ ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳು ಸಹ ಇದೀಗ ಅಂದಗೊಳ್ಳುತ್ತಿವೆ ಮಕ್ಕಳನ್ನು ತಮ್ಮತ್ತ ಸೆಳೆಯಲು ಕನ್ನಡ ಮಾಧ್ಯಮ ಶಾಲೆಯೊಂದು ಹೇಗೆ ಅಂದಗೊಂಡಿದೆ ಎನ್ನುವುದರ ಬಗ್ಗೆ ವರದಿ ಇಲ್ಲಿದೆ ನೋಡಿ ಇದು ಭಟ್ಕಳ ತಾಲೂಕಿನ ಮುಂಡಳ್ಳಿ ಶಾಲೆ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಈಗಾಗಲೇ 140 ವಿದ್ಯಾರ್ಥಿಗಳು ಓದುತ್ತಿದ್ದು ಸ್ಮಾರ್ಟ್ ಕ್ಲಾಸ್ ಸುಸಜ್ಜಿತ ಶೌಚಾಲಯದ ವ್ಯವಸ್ಥೆಯೂ ಇದೆ ಲಾಕ್ಡೌನ್ ಕಳೆದು ಶಾಲೆ ಆರಂಭವಾಗುತ್ತಿದ್ದಂತೆಯೇ ಶಾಲೆಯನ್ನ ಅಂದಗೊಳಿಸಲಾಗಿದೆ ಗೋಡೆಯ ಮೇಲೆ ಆನೆ ಸಿಂಹ ಜಿರಾಫೆ ಮೊಲ ಮಾತ್ರವಲ್ಲ ಹಾವಿನ ಆಟವೂ ಕಣ್ಮನ ಸೆಳೆಯುತ್ತವೆ ಮೊಸಳೆಯು ಶಾಲೆಗೆ ಬರುವ ಮಕ್ಕಳನ್ನ ಬರಮಾಡಿಕೊಳ್ಳುತ್ತದೆ ಮರದ ಟೊಂಗಿಯ ಮೇಲೆ ಕುಳಿತ ನವಿಲು ವಿದ್ಯಾರ್ಥಿಗಳ ಆಗಮನಕ್ಕೆ ಸಂತಸಗೊಂಡಿದೆ ಹೊರಗಡೆ ಬಣ್ಣ ಬಣ್ಣದ ಚಿಟ್ಟಿಗಳು ಹೂವಿನ ಗಿಡಗಳ ನಡುವೆ ಹಾರಾಟ ನಡೆಸಿವೆ ಭಟ್ಕಳ ಸರ್ಪನಕಟ್ಟೆಯ ಜಯಂತ್ ನಾಯ್ಕ ಅವರ ಕುಂಚದಿಂದ ಮೂಡಿಬಂದಿರುವ ಪ್ರಾಣಿ ಪಕ್ಷಿಗಳ ವಿಶಿಷ್ಟ ಚಿತ್ರಗಳು ಮಕ್ಕಳ ಓದಿಗೆ ಪೂರಕ ವಾತಾವರಣವನ್ನ ಸೃಷ್ಟಿಸಿದೆ ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹೆಗಲು ಕೊಡುತ್ತಿರುವುದು ಇಲ್ಲಿಯ ಇನ್ನೊಂದು ವಿಶೇಷವಾಗಿದೆ ಈ ಕುರಿತು ಕರಾವಳಿ ಮುಂಜಾವಿನೊಂದಿಗೆ ಸಂತಸ ಹಂಚಿಕೊಂಡಿರುವ ಶಿಕ್ಷಕರು ಶಾಲೆ ಪ್ರಗತಿಯತ್ತ ಹೆಜ್ಜೆ ಹಾಕ್ತಿದೆ ಕೆಲವು ಖಾಸಗಿ ಶಾಲೆಗಳಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಮುಂಡಳ್ಳಿ ಶಾಲೆಯಲ್ಲಿ ಪ್ರವೇಶ ಪಡೆದಿದ್ದಾರೆ ಶಾಲೆಯ ಪ್ರಗತಿಯನ್ನ ಉಳಿಸಿಕೊಂಡು ಹೋಗಬೇಕೆನ್ನುವುದು ನಮ್ಮ ಬಯಕೆಯಾಗಿದೆ ಎನ್ನುತ್ತಾರೆ ಈ ಶಾಲೆಯ ಸಮಗ್ರ ಅಭಿವೃದ್ಧಿಯ ಪಥದಲ್ಲಿ ಈಗ ಸಾಗ್ತಾ ಇದೆ ಹಳೆಯ ವಿದ್ಯಾರ್ಥಿಗಳ ಸಹಕಾರ ಮತ್ತು ಊರಿನ ಪ್ರಮುಖರು ಈ ಒಂದು ಶಾಲೆಗೆ ಸಮವಹಿಸಿ ಇಷ್ಟೊಂದು ಅಲಂಕಾರ ಮಾಡಲಿಕ್ಕೆ ಅವರೇ ಕಾರಣೀಕರ್ತರಾಗಿದ್ದಾರೆ ಹಾಗೆ ಈ ಒಂದು ಉದ್ದೇಶ ಹಳೆಯ ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ವಿದ್ಯಾರ್ಥಿಗಳನ್ನ ಸೆಳೆಯಲಿಕ್ಕೆ ಮತ್ತು ಪಾಲಕರ ಒಂದು ಉತ್ತಮ ರೀತಿಯಲ್ಲಿ ಶಾಲೆ ಮುಂದುವರಿತದೆ ಎನ್ನುವ ಬಗ್ಗೆ ಪಾಲಕರ ಗಮನಕ್ಕೆ ಬಂದಿದೆ ಈಗ ಹಾಗೆ ಬಹಳಷ್ಟು ಜನ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಇಲ್ಲಿ 140 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ 1ರಿಂದ 7ನೇ ತರಗತಿಯಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಮತ್ತೆ ನಮ್ಮ ಶಾಲೆಯಲ್ಲಿ ಅನೇಕ ಸೌಲಭ್ಯಗಳು ಶೌಚಾಲಯಗಳು ಮತ್ತೆ ಸ್ಮಾರ್ಟ್ ಕ್ಲಾಸ್ ತಾಂತ್ರಿಕದ ಅನೇಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇರುವುದರಿಂದ ಅನೇಕ ಬೇರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಇರುವಂತಹ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಶಾಲೆಯಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕಲೆಯನ್ನ ಮಾಡಲಿಕ್ಕೆ ಹಳೆ ವಿದ್ಯಾರ್ಥಿಗಳ ಒಂದು ಪ್ರಮುಖ ಸಹಾಯ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರ ಒಂದು ಬಹಳ ಮುಖ್ಯವಾದಂತಹ ಒಂದು ಸಹಕಾರ ಇದರಲ್ಲಿ ಇದೆ ಇನ್ನು ಶಾಲೆಯ ಅಂದಚಂದ ವಿದ್ಯಾರ್ಥಿಗಳಲ್ಲಿಯೂ ಉತ್ಸಾಹವನ್ನ ಹೆಚ್ಚಿಸಿದೆ ಕೋವಿಡ್ ಕಾರಣದಿಂದ ಮನೆಯಲ್ಲಿಯೇ ಕಾಲ ಕಳೆದಿದ್ದ ವಿದ್ಯಾರ್ಥಿಗಳು ಅಲಂಕಾರಗೊಂಡ ಶಾಲೆಯನ್ನ ಕಂಡು ಪುಳಕಿತರಾಗಿದ್ದಾರೆ ನಮ್ಮ ಶಾಲೆಯಲ್ಲಿ ಬಿಡಿಸಲಾದ ವಿವಿಧ ರೀತಿಯ ಚಿತ್ರಗಳಿಂದಾಗಿ ನಮಗೆ ಶಾಲೆಗೆ ಬರಲು ಸಂತೋಷವಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ ವರ್ಷದಿಂದ ಶಾಲೆಯಲ್ಲಿ ರಜೆ ಉಂಟಾಗುತ್ತೆ ರಜೆ ಇದ್ದಿರುವ ನಮಗೆ ಬೇಸರವಾಗಿತ್ತು ಶಾಲೆಯಲ್ಲಿ ವಿವಿಧ ರೀತಿಯ ಚಿತ್ರಗಳ ಬಿಡಿಸಿದ್ದಾರೆ ಶಾಲೆ ಸುಂದರವಾಗಿದೆ ಮನೆಯಿಂದ ಶಾಲೆಗೆ ಬರಲು ನಮಗೆ ಖುಷಿಯಾಗುತ್ತದೆ ಈಗ ವಿವಿಧ ರೀತಿಯ ಚಿತ್ರ ಬಿಡಿಸಿದ್ದಾರೆ ಶಾಲೆಗೆ ನಮಗೆ ತುಂಬ ಖುಷಿಯಾಗುತ್ತದೆ ಮನೆಯಿಂದ ಶಾಲೆಗೆ ಬರಲು ತುಂಬ ಖುಷಿಯಾಗುತ್ತದೆ ಅರಣ್ಯ ಹಕ್ಕು ಕ್ಲೇಮುಗಳನ್ನು ವಿಚಾರಣೆ ಮಾಡದೆ ಏಕಪಕ್ಷೀಯವಾಗಿ ತಿರಸ್ಕರಿಸಿ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅನುಸರಿಸಲಾಗಿದೆ ವಸತಿ ಮತ್ತು ಜೀವನೋಪಾಯಕ್ಕಾಗಿ ಅರಣ್ಯ ಭೂಮಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡಿ ಬದುಕನ್ನು ಕಟ್ಟಿಕೊಂಡವರಿಗೆ ಅರಣ್ಯ ಹಕ್ಕು ನಿಯಮಗಳನ್ನು ಸರಳೀಕರಣಗೊಳಿಸಿ ಹಕ್ಕುಪತ್ರ ನೀಡಲು ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಅರಣ್ಯ ಭೂಮಿ ಸಾಗುವಳಿದಾರರ ಹೋರಾಟ ಸಮಿತಿಯ ನಿಯೋಗವು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮನವಿ ಸಲ್ಲಿಸಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಸತಿ ಮತ್ತು ಜೀವನೋಪಾಯಕ್ಕಾಗಿ ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನ ಅವಲಂಬಿಸಿರುವ ಬಹುಪಾಲು ಜನರು ಅಡಿಕೆ ತೆಂಗು ವೀಳ್ಯದೆಲೆ ಬಾಳೆ ಕಾಳುಮೆಣಸು ಸಹಿತ ತೋಟಗಾರಿಕೆ ಬೇಸಾಯದೊಂದಿಗೆ ಸೊಪ್ಪಿನ ಮರಗಳನ್ನು ಸಹ ಬೆಳೆಸಿ ಅರಣ್ಯದ ರಕ್ಷಣೆ ಮತ್ತು ಪೋಷಣೆಯಲ್ಲಿಯೂ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದಾರೆ ತಮ್ಮ ಸಾಗುವಳಿಯಲ್ಲಿನ ಭೂಮಿಯ ಅಧಿಭೋಗದಾರಿಕೆಯ ಹಕ್ಕನ್ನು ಪಡೆಯಲು ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿ ಹಲವು ವರ್ಷಗಳಿಂದ ಜಿಲ್ಲೆಯ ಜನರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಆದರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಮೂಲ ಆಶಯ ಮತ್ತು ಉದ್ದೇಶವನ್ನು ಅರ್ಥೈಸಿಕೊಳ್ಳಲು ವಿಫಲವಾಗಿರುವ ಅರಣ್ಯ ಹಕ್ಕು ಉಪವಿಭಾಗೀಯ ಸಮಿತಿಗಳು 3 ತಲೆಮಾರು ಪೂರ್ವದ ಒತ್ತುವರಿ ದಾಖಲೆಗಳಿಗಾಗಿ
ಒತ್ತಾಯಿಸಿ ಕೇವಲ ಶೇಕಡಾ 2ರಷ್ಟು ಅರ್ಜಿಗಳಿಗೆ ಮಾತ್ರ ಹಕ್ಕುಪತ್ರ ನೀಡಿದೆ. ಇನ್ನುಳಿದ ಶೇಕಡಾ 90ರಷ್ಟು ಅರಣ್ಯವಾಸಿಗಳ ಅರ್ಜಿಗಳನ್ನ ಉಪವಿಭಾಗೀಯ ಸಮಿತಿಗಳು ಏಕಪಕ್ಷೀಯವಾಗಿ ಸರಾಸಗಟವಾಗಿ ತಿರಸ್ಕರಿಸೋದ್ರಿಂದ ಅರಣ್ಯವಾಸಿಗಳು ಅಭದ್ರತೆಯಲ್ಲಿ ಬದುಕುವಂತಾಗಿದೆ. ಅರಣ್ಯ ಹಕ್ಕು ಕಾಯ್ದೆಯ ಆಶಯದಂತೆ ನಿಯಮಗಳನ್ನ ಸರಳೀಕರಿಸಿ ಅರಣ್ಯ ಹಕ್ಕು ಕ್ಲೇಮು ಅರ್ಜಿಗಳ ಮರುಪರಿಶೀಲನೆ ಪ್ರಕ್ರಿಯೆ ನಡೆಸಬೇಕೆಂದು ಹೋರಾಟ ಸಮಿತಿ ನಿಯೋಗವು ಇಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಒತ್ತಾಯಿಸಿದೆ. ಅರಣ್ಯ ಭೂಮಿ ಸಾಗುವಳಿದಾರರ ತಾಲೂಕಾ ನಿಯೋಗವು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, 6 ತಿಂಗಳ ಅವಧಿಯನ್ನ ಗಡುವನ್ನು ನೀಡಿ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಹೊರತಾ ಇದ್ದೇವೆ. ಈ ಅವಧಿಯಲ್ಲಿ ಅವರು ಸಕಾರಾತ್ಮಕವಾಗಿ ಕಾನೂನಿನಲ್ಲಿ ಸರಳೀಕರಣ ಮಾಡಿ ಎಲ್ಲರಿಗೂ ಹಕ್ಕುಪತ್ರ ನೀಡುವಂತಹ ಕೆಲಸ ಆಗದೆ ಇದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ ರಾಜ್ಯದಂತೂ ಕೂಡ ತೀವ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ. ಈ ಸಂದರ್ಭದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್, ಉಪಾಧ್ಯಕ್ಷರುಗಳಾದ ಯೋಗೇಶ್ ರಾಯ್ಕರ್, ಹರಿಯಪ್ಪ ನಾಯ್ಕ ಹಡಿನ್ಬಾಳ, ಬಾಬು ನಾಯ್ಕ ಚಿಕ್ಕನಕೋಡ್, ಸುರೇಶ್ ಮೇಸ್ತಾ ಹೊನ್ನವರ, ಜಿಎನ್ ಗೌಡ ಕೊಡಾಣಿ, ರಾಮ ಮರಾಠಿ ಯಲಕೊಟ್ಟಿಗೆ, ಅನಂತ್ ನಾಯ್ಕ ಹೆಗ್ಗಾರ್, ಮಂತು ಫರ್ನಾಂಡಿಸ್ ಚಿಕ್ಕನಕೋಡ್, ಬಾಬು ನಾಯ್ಕ ಗಣೇಶ್ ನಾಯ್ಕ, ಮಾಗೋಡ್ ಕೇಶವ್ ನಾಯ್ಕ ಇನ್ನಿತರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.